ನಮಸ್ತೆ ನಾನು ಶೈಲಜಾ ಶರ್ಮಾ ಸುವಿಚಾರ ಟಿ ವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿಂದು ಶಿವನ ಆಭರಣಗಳ ಕುರಿತಾಗಿ ಕಿರು ಮಾಹಿತಿಯನ್ನು ಕೊಡ್ತೀನಿ ಡಮರುಗ ಡಮರುವನ್ನು ಶಿವನ ಪ್ರೀತಿಯ ವಾದ್ಯ ಎಂದು ಕರೆಯಲಾಗುತ್ತದೆ ಆಧ್ಯಾತ್ಮಿಕ ಶಕ್ತಿಗಳನ್ನು ಉತ್ಪತ್ತಿ ಮಾಡಲು ಶಿವನಿಂದ ಸೃಷ್ಟಿಸಲ್ಪಟ್ಟಿತು ಎನ್ನುವರು ಈ ಶಬ್ದದಿಂದಲೇ ಬ್ರಹ್ಮಾಂಡದ ಸೃಷ್ಟಿ ಮತ್ತು ನಿಯಂತ್ರಣ ಸಾಧ್ಯವಾಗುತ್ತದೆ ಎನ್ನುವರು ಡಮರುವನ್ನು ನುಡಿಸಿದಾಗ ಅದು ಆಧ್ಯಾತ್ಮಿಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ಡಮರು ಚಿಕ್ಕದಾದ ತೂಕವಿಲ್ಲದ ಸುಂದರವಾದ ವಾದ್ಯ ಆದರೆ ಇದರ ಶಕ್ತಿ ಅಪಾರ ಸಂಸ್ಕೃತ ಭಾಷೆಯನ್ನು ಡಮರುವಿನ ಬಡಿತಗಳಿಂದ ಮತ್ತು ಶಿವನ ತಾಂಡವ ನೃತ್ಯದಿಂದ ಗುರುತಿಸಲಾಯಿತು ಎಂದು ನಂಬಲಾಗಿದೆ ವಿಭೂತಿ ಶಿವನಿಗೆ ಅತ್ಯಂತ ಪ್ರೀತಿಯಾದ ಭಸ್ಮ ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ ದುಷ್ಟಶಕ್ತಿ ಹಾಗೂ ಋಣಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿಯಿಂದ ರಕ್ಷಿಸುತ್ತದೆ ಸರ್ವ ಲೋಕ ರಕ್ಷಕ ಶಿವನು ಸದಾ ವಿಭೂತಿಯನ್ನು ಧರಿಸಿರುತ್ತಾನೆ ವಿಭೂತಿಯನ್ನು ಧರಿಸುವುದರ ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ ದಿವ್ಯೌಷಧವಾಗಿಯೂ ಭಸ್ಮವು ಉಪಕಾರಿಯಾಗಿದೆ ವಿಭೂತಿಯ ಮೂರು ಗೆರೆಗಳು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನದ ಸಂಕೇತವಾಗಿದೆ ವಾಸುಕಿ ತ್ರಿಪುರ ಸಂಹಾರ ಕಾಲದಲ್ಲಿ ಭಿಲ್ಲಾಗಿತ್ತು ಕ್ಷೀರಸಾಗರದ ಮಂಥನದ ಸಮಯದಲ್ಲಿ ಹಗ್ಗವಾಗಿತ್ತು ವ್ಯಕ್ತಿಯ ಆತ್ಮವನ್ನು ಪ್ರತಿನಿಧಿಸುವ ಆಭರಣ ವಾಸುಕಿ ಹಾಗೂ ಶಿವನ ಪ್ರೀತಿಯ ಆಭರಣವಾಗಿದೆ ರುದ್ರಾಕ್ಷಿಯೂ ಸಹ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಜಟಾಧಾರಿ ಚರಾಚರ ಸಂಕುಲಗಳಿಗೂ ವಾಯು ಅನಿವಾರ್ಯ ಗಾಳಿ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ ಹುಲಿಯ ಚರ್ಮ ಬಲ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಚಂದ್ರಶೇಖರ ಅರ್ಧ ಚಂದ್ರ ಕಾಲಚಕ್ರವನ್ನು ಪ್ರತಿನಿಧಿಸುತ್ತದೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುವುದೇ ಹೆಚ್ಚು ಶಿವಲಿಂಗವು ಮೂರು ಭಾಗಗಳನ್ನು ಹೊಂದಿರುತ್ತದೆ ತಳಪಾಯ ಪೀಠ ಅಂದರೆ ಮಧ್ಯಭಾಗ ಮೂರನೇ ಭಾಗ ಗುಂಡಗಿರುವ ಆಕೃತಿ ಶಿವಲಿಂಗವು ಬ್ರಹ್ಮಾಂಡದ ಸಂಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ ಎನ್ನುವರು ಧನ್ಯವಾದಗಳು